ஏன்னா இவ்வளவு விட்டதங்க கை வைக்க ஊட்ட ஆக்கலனே ಹಾಗೆ ಹೊತ್ತ ಮರತಿ ನಿನ್ನೆ ಅಗಡಿ ಹೋಗ್ಬೇಕಾದ್ರೆ ಅಲ್ಲಿ ಮೇಯ್ತಾ ಇತ್ತು ಅಗಡಿಲಿ ಬಹುಶಃ ನರಿಗಿರಿ ಹಿಡಿತಾ ಅಥವಾ ಮನೆ ತಣ್ಣ ಮನೆ ನಾಯಿ ಹಿಡಿತಾ ಏನೋ ಮರತಿ ಇರ್ಬೋದು. ಮೊನ್ನೆ ಉಮೇಶ್ ಅಣ್ಣನ ಮನೆ ಕೋಳಿನೂ ಅದೇ ಹಿಡಿದಿದಂತೆ. ಹೂ ಮರ ಇರ್ಬೋದು, ಮೊನ್ನೆ ಆ ನಾಗೇಶ್ ಅಣ್ಣನ ಮನೆದು ಕೋಳಿನ ಈ ಮನೆ ತಾನೆ ಎತ್ಕೋ ಬರದಂತೆ ಮರ, ಹುಡ್ಕಿ ಹುಡ್ಕಿ ಅಸಲಿಗೆ ದೇವ್ರಿ ಹುಯ್ಲ್ ಕೊಟ್ರಂತೆ. ಹ್ಞೂ ಹೌದು ಮರತಿ, ಅಸ್ಲಾಗ ಒಂದು ಕೆಲಸ ಮಾಡೋಣ, ನಾಳೆ ಬೆಳಿಗ್ಗೆ ತನಕ ಕಾದು ಅತ್ಲಾಗೆ ಒಂದ್ಸತಿ ಮನೆ ತನ ಹತ್ರ ಕೇಳ್ತೀನಿ, ಅವ ಇಲ್ಲ ಅಂದ್ರೆ ನಾನು ದೇವ್ರಿಗೆ ಹುಯ್ಲ್ ಕೊಡ್ತೀನಿ ಅಂತ ಹೇಳ್ತೀನಿ ಅತ್ಲಾಗೆ. ಹ್ಞೂ ಸರಿ, ಈಗ ಊಟ ಮಾಡಿ. ತಡಿ ಅತ್ಲಗೆ, ನಾಳೆ ಹೋಗ ಬುಲಿ ಹಾಕ್ತೀನಿ ತಾಳು. ಮಂಜತಾ, ಏ ಮಂಜತಾ, ಮಂಜತಾ ಹೇಳಿ ಅಶೋಕಣ, ನಮ್ಮನೆ ಕೋಳಿ ಎಲ್ಲರೂ ನೋಡಿಯಣ್ಣ, ನೀನು ನೀನೇ ಕದ್ದಿ ಅಂತೆ. ಎಂತ ನಾನಾ, ನಾನೆಂತ ನಿಮ್ಮನೆ ಕೋಳಿ ಕದ್ದಿಲಿ? ಬಿಟ್ಟೋಡಿತಾನೆ ಬರೀ ನಿಂಗೆ ಇದೆ ಆಯ್ತು ಕಣ, ಬರೀ ಸುಳ್ಳು ಹೇಳೋದು. ನೀ ಹಿಂಗೆ ಮಾಡ್ರೆ ಅದನ್ನ ನಾನು ದೇವ್ರಿಗೆ ಹುಯ್ಲ್ ಕೊಡ್ತೀನಿ. ನೋಡಿ ಯಶಕಣ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ದೇವ್ರ ಸುದ್ದಿಯೆಲ್ಲ ಎತ್ತಬೇಡಿ. ನಿಮ್ಮನೆ ಕೋಳಿ ಹುಂಜಕ್ಕೂ ನಂಗೂ ಸಂಬಂಧ ಇಲ್ಲ. ನಾ ನಿಮ್ಮನೆ ಹುಂಜೆ ನೋಡ್ಲಾ ಅಂತೀನಿ, ಮತ್ತೆ ಅದೇ ವಿಷಯ ಮತ್ತೆ ಎತ್ತಿರಲ್ಲ. ಬರೀ ಸುಳ್ಳು ಹೇಳ್ತಾರೆ. ನೋಡಿ ಗಜಕ್ಕ, ದೇವ್ರಿಗೆ ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ, ಹುಯ್ಲಾದ್ರೂ ಕೊಡ್ಕೊಳ್ಳಿ. ನಾನಂತೂ ನಿಮ್ಮನೆ ಕೋಳಿ ನೋಡ್ಲೂ ಇಲ್ಲ, ಮುಟ್ಲೂ ಇಲ್ಲ. ಸರಿ ಹಂಗ್ರ, ಆಗಿದ್ದಾಗ್ಲಿ ನಾ ದೇವ್ರಿಗೆ ಹೇಳ್ಕೊಂಡೇ ಸಿದ್ಧ. ನೋಡೋಣ ಎಂತರಾಗ್ಲಿ, ಹುಯ್ಲ್ ಕೊಟ್ಟೆ ಬಿಡಣ. ಗಜಕ್ಕ, ಈ ಕೋಳಿ ನಿಂದ ನೋಡಿ. ಎಲ್ಲಿಂದ ಬಂತು ನೋಡಿ?